ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯ ಸಮಯದಲ್ಲಿ ಮಾತನಾಡುವಾಗ ಸಿಎಂ ಇಬ್ರಾಹಿಂ ಏಕೆ ಮುಖ್ಯಮಂತ್ರಿ ಆಗಬಾರದು, ಅವರೇನು ಅಸ್ಪೃಶ್ಯರು ಎಂಬ ಹೇಳಿಕೆಯನ್ನು ನೀಡಿ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡಿದ ದಲಿತರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ ಎಂದು ಆರೋಪಿಸಿ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ಸದಸ್ಯ ಈಶ್ವರಪ್ಪ, ಆಧುನಿಕತೆ ಹೆಚ್ಚಾಗುತ್ತಿದ್ದಂತೆ ಹಂತ ಹಂತವಾಗಿ ಅಸ್ಪೃಶ್ಯತೆ ಎಂಬುದು ಮರೆಯಾಗುತ್ತಾ ಸಾಗಿದೆ. ಅಂತಹ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅಸ್ಪೃಶ್ಯತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ರವರನ್ನು ಸಿಎಂ ಮಾಡುತ್ತೀರಾ ಎಂಬ ಪ್ರಶ್ನೆ ಬಂದಾಗ ಸಿಎಂ ಇಬ್ರಾಹಿಂ ಸಿಎಂ ಆಗಲಿ, ಅವರು ಅಸ್ಪೃಶ್ಯರಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯಿಂದ ರಾಜ್ಯಾದ್ಯಂತ ಇರುವಂತಹ ದಲಿತರ ಗೌರವಕ್ಕೆ ಧಕ್ಕೆ ಬಂದಿದೆ. ಕೂಡಲೇ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ವಾಪಸ್ ಪಡೆದು ದಲಿತರಿಗೆ ಕ್ಷಮೆ ಕೋರಬೇಕೆಂದರು. ಕುಮಾರಸ್ವಾಮಿ ಅವರು ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥವರಿಗೆ ಹೇಳಿ ಧಿಕ್ಕಾರ. ಎಚ್ ಡಿ ಕುಮಾರಸ್ವಾಮಿ ಅವರು ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಹೇಳಿ ಧಿಕ್ಕಾರ. ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಧಿಕ್ಕಾರ. ದಲಿತ ಸಂಘಟನೆಗಳ ಹೋರಾಟಕ್ಕೆ ಯಶಸ್ವಿಯಾಗಲಿ. ದಲಿತ ಸಂಘಟನೆಗಳ ಹೋರಾಟ ಜಿಂದಾಬಾದ್. ದಲಿತ ಸಂಘಟನೆಗಳ ಬಳಿಕ ಜೀವಕ ಸಂಘಟನೆಯ ನಾರಾಯಣಸ್ವಾಮಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಯಾತ್ರೆಗೆ ತಮಟೆ ಹೊಡೆಯಲು, ಬ್ಯಾನರ್ ಕಟ್ಟಲು, ಅವರಿಗೆ ರಕ್ಷಣೆ ನೀಡಲು ದಲಿತರೇ ಬೇಕು. ಅವರಿಗೆ ಧೈರ್ಯ ಇದ್ದರೆ ದಲಿತರ ಮತಗಳು ನಮಗೆ ಬೇಡ ಎಂದು ಸಾರ್ವಜನಿಕವಾಗಿ ಘೋಷಣೆ ಮಾಡಲಿ. ಚುನಾವಣೆಯಲ್ಲಿ ಮತ ಪಡೆಯಲು ಬೇಡವಾದ ಅಸ್ಪೃಶ್ಯತೆ ಅಧಿಕಾರಕ್ಕೆ ಮಾತ್ರ ಬೇಕಿದೆ. ಕೂಡಲೇ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ನಿಮ್ಗೆ ಬೇಕಾದಂತ ಜನರ ಮತ ನೀವು ಮತವನ್ನು ಹಾಕಿಸ್ಕೊಳ್ಳಿ. ಈ ಒಂದು ಅಸ್ಪೃಶ್ಯ ಪದವನ್ನ ಬಳಸಿದ್ರಲ್ಲ, ಈಗಾಗಲೇ ದೇವನಹಳ್ಳಿಯಲ್ಲಿ ಇಂದಿನ ಚುನಾವಣಾ ಸಂದರ್ಭದಲ್ಲಿ ಪಿಳಿಮುನಿಸ್ವಾಮಿ ಅಪ್ಪನವ್ರಿಗೆ ನೀವು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಗೊತ್ತಾಗಿದೆ ನಿಮ್ಮ ಬಂಡವಾಳ. ಯಾವುದೇ ರಾಜಕೀಯ ಪಕ್ಷಗಳು ಇದುವರೆಗೂ ಎ ಫಾರ್ಮ್, ಬಿ ಫಾರ್ಮ್, ಸಿ ಫಾರ್ಮ್ ಅಂತ ಕೊಡದೇ ಇರುವಂತ ಸಂದರ್ಭದಲ್ಲಿ ಪಿಳಿಮುನಿಸ್ವಾಮಿ ಅಪ್ಪನವ್ರಿಗೆ ನೀವು ಸಿ ಫಾರ್ಮ್ ಅಂತ ಕೊಟ್ಟು ಕಡೆಗಣಿಸಿರುವ ಎಲ್ಲಾ ನಾಗರಿಕ ಬಂಧುಗಳು ಇದನ್ನ ಗಮನಿಸ್ತಾ ಇದ್ದಾರೆ. ಇನ್ನು ಈ ಸಮಯದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾರ್ ಅವರಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ದಲಿತ ಮುಖಂಡರಾದ ಚಲಪತಿ, ವೆಂಕಟರಮಣ, ನಾರಾಯಣಸ್ವಾಮಿ, ನಾರಾಯಣಪ್ಪ, ಚನ್ನರಾಯಪ್ಪ, ಅಮರಾವತಿ, ರಾಮಾಂಜಿ, ಅಶ್ವಥಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ.